ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರಲ್ಲ. ಮೊದಲಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಲಿಂಕನ್ನು ಕೂಡ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ. ಬನ್ನಿ, ಇನ್ನೇನು ದೀಪಾವಳಿ ಹಬ್ಬ ಶುರುವಾಗ್ತಾ ಇದೆ. ದೀಪಾವಳಿ ಹಬ್ಬದಲ್ಲಿ ಧನಲಕ್ಷ್ಮಿ ಪೂಜೆ ಅಥವಾ ಲಕ್ಷ್ಮಿ ಪೂಜೆಯನ್ನು ತುಂಬ ಜನ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದರೂ ಕೂಡ ಈ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ನಾವು ಲಕ್ಷ್ಮಿಯನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ಕೂರಿಸ್ತೀವಿ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಕಳಸ ವಿಸರ್ಜನೆಯನ್ನು ಕೂಡ ಮಾಡಬೇಕಾಗತ್ತೆ. ಈ ವರ್ಷ ವಿಶೇಷವಾಗಿ ಲಕ್ಷ್ಮೀ ಪೂಜೆಯ ದಿನ ಗ್ರಹಣ ಇರೋದರಿಂದ ನಾವು ಯಾವ ರೀತಿಯಾಗಿ ಎಷ್ಟು ದಿನಕ್ಕೆ ಕಳಸ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರ್ತಕ್ಕಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ಆಗ್ತಣ ವಿಡಿಯೋನ ಶುರು ಮಾಡೋಣ. ನಾವು ಲಕ್ಷ್ಮೀ ಪೂಜೆಯ ದಿನ ನಾವು ಕಳಶವನ್ನು ಅಮಾವಾಸ್ಯೆಯ ದಿನ ಕೂರಿಸೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅಮಾವಾಸ್ಯೆಯ ದಿನ ನಾವು ಲಕ್ಷ್ಮೀ ಕಳಶವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊತೀವಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಗ್ರಹಣ ಎಷ್ಟು ಹೊತ್ತಿಗೆ ಶುರುವಾಗಿ ಎಷ್ಟು ಹೊತ್ತಿಗೆ ಮುಗಿಯತ್ತೆ ಅಂತ, ಬಟ್ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಗೋಚರ ಆಗದೇ ಇದ್ದರೂ ಕೂಡ ಗ್ರಹಣ ಶುರುವಾಗೋದು 25 ಅಕ್ಟೋಬರ್ ಮಧ್ಯಾಹ್ನ 2:28 ಶುರುವಾಗಿ ಸಂಜೆ 6:30 ಮುಗ್ದು ಹೋಗುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಲಕ್ಷ್ಮೀ ಕಳಶವನ್ನು ಯಾವ ಟೈಮ್ನಲ್ಲಿ ಕೂರಿಸಿರ್ತೀವಿ ವಿಸರ್ಜನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಗ್ರಹಣದ ಟೈಮ್ನಲ್ಲಿ ನಾವು ಲಕ್ಷ್ಮೀ ವಿಸರ್ಜನೆಯನ್ನು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಗ್ರಹಣ ನಡೀತಾ ಇರುತ್ತೆ ಈ ಟೈಮ್ನಲ್ಲಿ ನಾವು ಲಕ್ಷ್ಮೀ ಕಳಶನ ವಿಸರ್ಜನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ನಾವು ಮನೆಯಲ್ಲಿ 24 ಅಕ್ಟೋಬರ್ ಸೋಮವಾರ ಸಂಜೆಗೆ ಅಮಾವಾಸ್ಯೆ ಶುರುವಾಗುತ್ತೆ. ನಾವು ಇವತ್ತಿನ ದಿನ ಕೂಡ ನಾವು ಲಕ್ಷ್ಮಿಯನ್ನು ಸಂಜೆಗೆ ಕೂರಿಸ್ಕೊಬೋದು. ಸಂಜೆ ಕೂರಿಸೋದ್ರಿಂದ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಪ್ರಸನ್ನಳಾಗಿ ನಮ್ಮ ಮನೆಗೆ ಬರ್ತಾಳೆ ಅಂತಕ್ಕಂತಹ ನಂಬಿಕೆ. ಗೋಧೂಳಿ ಸಮಯದಲ್ಲಿ ನಾವು ಮನೆಯಲ್ಲಿ ಲಕ್ಷ್ಮಿ ಕೂರಿಸೋದ್ರಿಂದ ನಾವು ಅವತ್ತಿನ ದಿನ ಅಮಾವಾಸ್ಯೆ ಶುರುವಾಗಿರುತ್ತೆ. ಹಾಗಾಗಿ ಸಂಜೆ ಕೂರಿಸಿ ಸಂಜೆ ವಿಸರ್ಜನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಕೆಲವರು ವರಮಹಾಲಕ್ಷ್ಮಿ ಹಬ್ಬವನ್ನು ಹಾಗೆ ಮಾಡ್ತಾರೆ, ಸಂಜೆ ಕೂರಿಸಿ ಸಂಜೆನೆ ವಿಸರ್ಜನೆಯನ್ನು ಮಾಡ್ತಾರೆ. ಬಟ್ ಅವತ್ತು ಅಮಾವಾಸ್ಯೆ ನಡೀತಾ ಇರೋದ್ರಿಂದ ನಾವು ಅವತ್ತಿನ ದಿನ ವಿಸರ್ಜನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮತ್ತೆ ಕಂಟಿನ್ಯೂ ಮಾಡ್ಕೊಬೇಕಾಗತ್ತೆ. ಯಾಕಂತಂದರೆ ಅಮಾವಾಸ್ಯೆ ನಾಳೆ ಸಂಜೆವರೆಗೂ ಇರುತ್ತೆ. ಹಾಗಾಗಿ ಗ್ರಹಣ ಕೂಡ ಶುರುವಾಗಿಬಿಟ್ಟಿರುತ್ತೆ ಆ ಟೈಮ್ನಲ್ಲಿ. ಆ ಟೈಮ್ನಲ್ಲೂ ಕೂಡ ನಾವು ವಿಸರ್ಜನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವರು 25 ಅಕ್ಟೋಬರ್ ಮಂಗಳವಾರ ಬೆಳಗ್ಗೆ ನಾವು ಕಳಶನ ಕೂರಿಸಿದ್ರು ಕೂಡ ಅವತ್ತಿನ ದಿನ ಕೂಡ ನಾವು ವಿಸರ್ಜನೆಯನ್ನು ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಗ್ರಹಣ ಇನ್ನೂ ನಡೀತಾ ಇರುತ್ತೆ ಆ ಟೈಮ್ನಲ್ಲಿ. ಕಳಸ ವಿಸರ್ಜನೆ ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ಹಬ್ಬ ಕೂಡ ಇರುತ್ತೆ, ದೀಪಾವಳಿ ಹಬ್ಬಗಳು ಕೂಡ ಇರುತ್ತೆ. ಹಾಗಾಗಿ ನಾವು ಅವತ್ತಿನ ದಿನ ಕೂಡ ವಿಸರ್ಜನೆಯನ್ನು ಮಾಡೋದಕ್ಕಾಗೋದಿಲ್ಲ. ಇವಾಗ ನಾವು ಸೋಮವಾರ ಕೂರಿಸಿದರೆ ಸಂಜೆ, ಸೋಮವಾರ ಮಂಗಳವಾರ ಬುಧವಾರ ವಿಸರ್ಜನೆಯನ್ನು ಮಾಡ್ತೀವಿ ಅಂತಂದರೆ ಬುಧವಾರ ಕೂಡ ಬಲಿಪಾಡ್ಯಮಿ ಇರುತ್ತೆ. ಅವತ್ತಿನ ದಿನ ಸಂಜೆವರೆಗೂ ನಾವು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು ದೇವರಿಗೆ ಪೂಜೆಯನ್ನು ಮಾಡಿ ಸಂಜೆ ಒಂದು ನೈವೇದ್ಯನ ಮಾಡಿ ಮಹಾಮಂಗಳಾರತಿ ಧೂಪ ಎಲ್ಲವನ್ನು ಹಾಕಿ ಪೂಜೆಯನ್ನು ನಾವು ಪ್ರತಿದಿನ ನಾವು ಶುಭ್ರವಾಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮೀನ ಕೂರಿಸಿದ್ದೀವಿ ಮನೆಯಲ್ಲಿ ಅಂತಂದರೆ 3 ದಿನ ಕೂಡ ನಾವು ನೈವೇದ್ಯ ಮಾಡಬೇಕಾಗತ್ತೆ. ಪ್ರತಿದಿನ ಕೂಡ ದೇವರಿಗೆ ಹೂವು ಹಣ್ಣು ಹಾಗೆಯೇ ಅಭಿಷೇಕ ನೈವೇದ್ಯ ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ತುಂಬ ಮಡಿಯಿಂದ ಮಾಡಬೇಕು ಈ ಒಂದು ಹಬ್ಬವನ್ನು. ಹಾಗಾಗಿ 3-4 ದಿನ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಸಾಧ್ಯ ಆದಷ್ಟು 3 ದಿನ ಅಂತೂ ಇಟ್ಕೊಳ್ಳೇಬೇಕಾಗತ್ತೆ ಲಕ್ಷ್ಮಿನ. ಈಗ ದೀಪಾವಳಿ ಟೈಮ್ನಲ್ಲಿ ಗ್ರಹಣ ಎಲ್ಲ ಬಂದಿರೋ ಕಾರಣ ಸೋಮವಾರ ಸಂಜೆ ನೀವು ಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಅಂತಂದರೆ ನಾವು ಬುಧವಾರ ಸಂಜೆಗೆ ನಾವು ಲಕ್ಷ್ಮೀ ಕಳಶವನ್ನು ಆರಾಮಾಗಿ ವಿಸರ್ಜನೆಯನ್ನು ಮಾಡ್ಕೊಬಹುದು. ಹಾಗೆಯೇ ನಾವು ಮಂಗಳವಾರ ಬೆಳಗ್ಗೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಥವಾ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಅಂತಂದರೆ ನಾವು ಗುರುವಾರ ಬೆಳಗ್ಗೆ ಮತ್ತೊಮ್ಮೆ ದೇವರಿಗೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ನಾವು ಕಳಸ ವಿಸರ್ಜನೆಯನ್ನು ಮಾಡ್ಕೊಬಹುದು. ಏನು ತೊಂದರೆ ಇಲ್ಲ, 3 ದಿನ ಆಗುತ್ತೆ. ಹಾಗಾಗಿ ನಾವು ಈ ವರ್ಷ ಮನೆಯಲ್ಲಿ ಲಕ್ಷ್ಮೀ ಕೂರಿಸೋರು ಸ್ವಲ್ಪ 3 ದಿನ ಅಂತಂದ್ಬಿಟ್ಟು ಮೈಂಡ್ ಸೆಟ್ಟನ್ನು ಮಾಡ್ಕೊಳ್ಳಿ. ದೇವರಿಗೆ 3 ಟೈಮ್ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ವರ್ಷ ಗ್ರಹಣ ಬಂದಿರೋ ಕಾರಣ 1 ದಿನಕ್ಕೆ ಲಕ್ಷ್ಮಿಯನ್ನು ಕೂರಿಸಿ ಕದಲಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೇವರಿಗೆ ನಾವು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಾಮೂಲಿಯಾಗಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಮಹಾಮಂಗಳಾರತಿ ಧೂಪ ಎಲ್ಲವನ್ನು ಹಾಕಿ ಸಂಜೆಗೆ ನಾವು ನೈವೇದ್ಯವನ್ನು ಸಿಂಪಲಾಗಿ ಮಾಡ್ಕೊಬಹುದು. ನಾವು ದೇವರಿಗೆ ಇಷ್ಟ ಆಗಿರ್ತಕ್ಕಂತಹ ಹೂರ್ಣ ಮಾಡೋದಾಗಿರ್ಬೋದು, ಸಜ್ಜಿಗೆ ಅಥವಾ ಹಣ್ಣುಗಳಿಂದ ಕೂಡ ನಾವು ರಸಾಯನ ರೀತಿ ಮಾಡಿಬಿಟ್ಟು ನೈವೇದ್ಯವನ್ನು ಕೂಡ ಮಾಡಬಹುದು. ನಮ್ಮ ಮನೆಯಲ್ಲಿ ನಾವು
ದೇವರಿಗೆ ಸಂಜೆ ನೈವೇದ್ಯವನ್ನು ಪ್ರತಿದಿನ ಸಂಜೆಗೆ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಧೂಪವನ್ನು ಹಾಕಿದರೆ ಲಕ್ಷ್ಮೀ ಪ್ರಸನ್ನಳಾಗ್ತಾಳೆ ಅನ್ನೋದು ನಂಬಿಕೆ. ಹಾಗಾಗಿ ನಾವು ಮೂರು ಪೂಜೆ ಅಥವಾ ಆರು ಪೂಜೆ ಅಂತ ಹೀಗೆಲ್ಲ ಮಾಡ್ತೀವಿ ಅಲ್ವಾ, ಅದೇ ರೀತಿ ಲಕ್ಷ್ಮಿಯನ್ನು ಮೂರು ದಿನ ಕೂರಿಸಿದರೆ ನಾವು ಪ್ರತಿದಿನ ಮೂರು ಟೈಮು ಪೂಜೆಯನ್ನು ಮಾಡಬೇಕಾಗತ್ತೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಹಾಗಾಗಿ ಮೂರು ಟೈಮು ಪೂಜೆಯನ್ನು ಮಾಡಿ ನಾವು ಮೂರು ದಿನ ಪೂಜೆಯನ್ನು ಮಾಡೋದ್ರಿಂದ ಒಂಬತ್ತು ಪೂಜೆಗಳಾಗತ್ತೆ. ಆಮೇಲೆ ನಾವು ಕಳಶವನ್ನು ಕದಲಿಸಿ ನಾವು ವಿಸರ್ಜನೆಯನ್ನು ಮಾಡಬಹುದು. ಮಾಮೂಲಿಯಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶವನ್ನು ಕದಲಿಸುವಾಗ ಬಲಭಾಗಕ್ಕೆ ಮೊದಲಿಗೆ ಸ್ವಲ್ಪ ಕಳಶವನ್ನು ಕದಲಿಸಿ ನಂತರ ನಾವು ಕಳಶವನ್ನು ವಿಸರ್ಜನೆಯನ್ನು ಮಾಡ್ತೀವಿ. ಕಳಶ ವಿಸರ್ಜನೆಯನ್ನು ಮಾಡೋದಕ್ಕೂ ಮುಂಚೆ ನಾವು ದೇವರಿಗೆ ಒಂದು ಕೆಂಪಾರತಿಯನ್ನು ಮಾಡೋದಾಗಿರ್ಬೋದು, ದೃಷ್ಟಿ ತೆಗೆಯೋದಾಗಿರ್ಬೋದು, ಅವೆಲ್ಲವನ್ನು ಮಾಡಬೇಕಾಗತ್ತೆ. ಇವೆಲ್ಲವನ್ನು ನಾವು ಕೆಂಪಾರತಿ ಮಾಡಿಬಿಟ್ಟು ದೃಷ್ಟಿಯನ್ನು ತೆಗಿತೀವಲ್ಲ, ಆ ಒಂದು ಆರತಿ ನೀರನ್ನು ನಾವು ಎಲ್ಲೂ ದಾರಿನಲ್ಲಿ ಹಾಕಬಾರ್ದು. ಯಾವುದಾದ್ರೂ ತುಳಸಿ ಗಿಡಕ್ಕೆ ಅಥವಾ ತೆಂಗಿನ ಗಿಡಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದಾಗತ್ತೆ. ಜನರು ಓಡಾಡೋ ದಾರಿನಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಕೆಂಪಾರತಿಯನ್ನು ತೆಗೆಯೋದು ತುಂಬಾ ಒಳ್ಳೆಯದು. ಹಾಗೆ ನಾವು ದೇವರಿಗೆ ಎಲೆಯನ್ನು ಕೂಡ ಮಾಡಿ, ಕಣ್ಣೆಲೆಯನ್ನು ಕೂಡ ಮಾಡಿ ನಿವಾಳಿಸಬಹುದು. ಏನಕ್ಕಪ್ಪ ಅಂತಂದರೆ ತುಂಬ ಜನ ಬಂದಿರ್ತಾರೆ, ನಮ್ಮನೆ ಲಕ್ಷ್ಮಿಯನ್ನು ನೋಡಿರ್ತಾರೆ, ಲಕ್ಷ್ಮಿಗೂ ಕೂಡ ದೃಷ್ಟಿಯಾಗಿರುತ್ತೆ. ಹಾಗಾಗಿ ಲಕ್ಷ್ಮಿಗೂ ಕೂಡ ದೃಷ್ಟಿಯನ್ನು ತೆಗೆಯೋದು ತುಂಬಾ ಒಳ್ಳೆಯದು. ಆವತ್ತಿನ ದಿನ ಲಕ್ಷ್ಮಿಗೆ ದೃಷ್ಟಿಯಾಗಿರೋ ಕಾರಣ ದೃಷ್ಟಿ ತೆಗೆದು ಕೆಂಪಾರತಿಯನ್ನು ಮಾಡಿ ನಂತರ ನಾವು ಕೊನೆಯಲ್ಲಿ ದೇವಿಯ ಕಳಶವನ್ನು ಮೊದಲಿಗೆ ಬಲಭಾಗಕ್ಕೆ ಕದಲಿಸ್ಬಿಟ್ಟು ನಂತರ ನಾವು ಕಳಶ ವಿಸರ್ಜನೆಯನ್ನು ಮಾಡಬೇಕು. ನಾವು ಸಂಜೆ ಟೈಮ್ನಲ್ಲಿ ದೇವಿಯ ಕಳಶವನ್ನು ಕದಲಿಸಿದರೆ ನಾವು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ದೇವಿಯ ಕಳಶ ವಿಸರ್ಜನೆಯನ್ನು ಮಾಡಬಹುದು. ದೇವಿಗೆ ಹಾಕಿರ್ತಕ್ಕಂತಹ ಹೂಗಳಾಗಿರ್ಬೋದು, ಗೆಜ್ಜೆ ವಸ್ತ್ರಗಳಾಗಿರ್ಬಹುದು, ಅಥವಾ ನಾವು ದೇವರಿಗೆ ಏನೆಲ್ಲ ಬಳಸಿರ್ತೀವಿ ಅವು ಯಾವುದನ್ನು ಕೂಡ ನಾವು ಮತ್ತೆ ಬಳಸೋದಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಒಂದ್ಸಾರಿ ದೇವರಿಗೆ ಉಪಯೋಗಿಸಿರೋದು ಹೂವಾಗಿರ್ಬೋದು, ಅದನ್ನು ಮತ್ತೆ ನಾವು ದೇವರಿಗೆ ಮುಡಿಸ್ಬಾರ್ದು. ಎಲ್ಲವನ್ನು ನಾವು ದೇವರ ಒಂದು ಹೂಗಳನ್ನೆಲ್ಲ ತೆಗೆದು ಯಾವುದಾದ್ರೂ ತೆಂಗಿನ ಗಿಡದ ಬುಡಕ್ಕೋ ಅಥವಾ ಹರಿಯೋ ನೀರಿಗೆ ಹಾಕಿದರೆ ತುಂಬಾ ಒಳ್ಳೆಯದು. ಹಾಗೆ ಲಕ್ಷ್ಮೀ ಕೂರಿಸೋದಕ್ಕೆ ನಾವು ಬಳಸಿರ್ತಕ್ಕಂತಹ ಅಕ್ಕಿಯನ್ನು ಕೂಡ ಯಾವುದಾದ್ರೂ ಸ್ವೀಟ್ ಮಾಡೋದಕ್ಕೆ ಉಪಯೋಗಿಸಿ, ನಾನ್ ವೆಜ್ ಮಾಡೋರೆಲ್ಲ ನಾನ್ ವೆಜ್ ಊಟಗಳಿಗೆ ಬಳಸ್ಕೊಂಬೇಡಿ. ಹಾಗೆಯೇ ಅಕ್ಕಿ ಡಬ್ಬಕ್ಕೆ ಹಾಕಿದರೆ ಸದಾ ನಮ್ಮ ಮನೆಯಲ್ಲಿ ಸಂಪತ್ತು ತುಂಬಿರುತ್ತೆ ಅಂತಕ್ಕಂತಹ ನಂಬಿಕೆ ಇದೆ. ಹಾಗಾಗಿ ಕಳಶದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಬರುತ್ತೆ. ಹಾಗಾಗಿ ಪ್ರತಿ ಮೂಲೆ ಮೂಲೆಗೂ ಒಂದು ಮಾವಿನ ಎಲೆಯಿಂದ ಕಳಶದ ನೀರನ್ನು ಮನೆಯ ಸಂಪೂರ್ಣ ಭಾಗಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡಿದರೆ ನಮ್ಮ ಒಂದು ದೀಪಾವಳಿಯ ಲಕ್ಷ್ಮೀ ಪೂಜೆ ಮೂರು ದಿನ ಆಗತ್ತೆ. ಹಾಗಾಗಿ ಸೋಮವಾರ ಕೂರಿಸಿರೋರು ಸೋಮವಾರ, ಮಂಗಳವಾರ, ಬುಧವಾರ ಸಂಜೆ ನೀವು ಕಳಶ ವಿಸರ್ಜನೆಯನ್ನು ಮಾಡಬಹುದು. ಹಾಗೆಯೇ ಮಂಗಳವಾರ ಬೆಳಗ್ಗೆ ಕೂರಿಸಿರೋರು ಮಂಗಳವಾರ, ಬುಧವಾರ, ಗುರುವಾರ ಬೆಳಗ್ಗೆ ನೀವು ಕಳಶ ವಿಸರ್ಜನೆಯನ್ನು ಆರಾಮಾಗಿ ಮಾಡ್ಕೊಬಹುದು. ಹಾಗಾಗಿ ಏನೆಲ್ಲ ಡೌಟ್ಸ್ಗಳಿರುತ್ತೆ, ಆಗ ಈ ಒಂದು ಚಿಕ್ಕ ಪುಟ್ಟ ಡೌಟ್ಸ್ಗಳನ್ನು ನನಗೆ ಗೊತ್ತಿರ್ತಕ್ಕಂತಹ ರೀತಿಯಲ್ಲಿ ನಾನು ಹೇಳಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಲಕ್ಷ್ಮೀ ಕಳಶವನ್ನು ಕೂರಿಸೋವಾಗ ಏನೆಲ್ಲ ಇಡಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ಗಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ. ಮತ್ತೊಂದು ಬ್ಯೂಟಿಫುಲ್ ಆ್ಯಂಡ್ ಯೂಸ್ಫುಲ್ ವಿಡಿಯೋದ ಜೊತೆಗೆ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ನಗ್ನಗ್ತಾ ಇರಿ, ಖುಷಿಯಾಗಿರಿ, ಈ ವರ್ಷದ ದೀಪಾವಳಿಯನ್ನು ಸೇಫಾಗಿ ಆಚರಿಸಿ, ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹಬ್ಬವನ್ನು ಮಾಡಿ ಅಂತ ಹೇಳ್ತಾ ಆದಷ್ಟು ಮಕ್ಕಳನ್ನು ಪಟಾಕಿಯಿಂದ ದೂರ ಇರಿಸಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.